ಬೆಳ್ತಂಗಡಿಯ ಶಾಸಕರು ಯಾವ ಮಹಾತ್ಮ ಗಾಂಧಿಗೆ ಪುಷ್ಪ ನಮನವನ್ನು ಸಲ್ಲಿಸಿ ಮತ್ತೆ ವೇದಿಕೆಗೆ ಬಂದು ಅದೇ ಮಹಾನ್ ವ್ಯಕ್ತಿಗೆ ಅಗೌರವವನ್ನು ತೋರುವ ಕೆಲಸವನ್ನು ಮಾಡಿದ್ದಾರೆ, ಇದನ್ನು ಅಕ್ಷಮ್ಯ ಅಪರಾಧ ಅನ್ನಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಇದು ತಿಂದ ಮನೆಗೆ ಎರಡು ಬಗೆಯುವಂಥ ಕೆಲಸ. ಸ್ವಾತಂತ್ರ್ಯಕ್ಕೆ ಅವಮಾನ ಮಾಡಿದ್ದಾರೆ, ತ್ಯಾಗ ಬಲಿದಾನಕ್ಕೆ ಅವಮಾನ ಮಾಡಿದ್ದಾರೆ, ಈ ದೇಶಕ್ಕೆ ಅವಮಾನ ಮಾಡಿದ್ದಾರೆ. ಇದೊಂದು ದೇಶದ್ರೋಹದ ಕೆಲಸ. ಹರೀಶ್ ಪೂಂಜಾ ಒಬ್ಬ ದೇಶದ್ರೋಹಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಹರೀಶ್ ಪೂಂಜರ ತಲೆಯಲ್ಲಿ ಇಷ್ಟು ದಿವಸ ನಾನು ಬುದ್ಧಿ ಇದೆ ಅಂತ ಅಂದ್ಕೊಂಡಿದ್ದೆ, ಆದರೆ ಮೊನ್ನೆ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನನ್ನ ತಲೆಯಲ್ಲಿ ಬುದ್ಧಿ ಇಲ್ಲ, ನನ್ನ ತಲೆಯಲ್ಲಿ ದ್ವೇಷದ ಲದ್ದಿ ಇದೆ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಭಾಳ ಹೆಮ್ಮೆಯಿಂದ ನಾನು ಇವತ್ತಿಗೂ ಹೇಳ್ತೇನೆ, ಹೌದು, ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿರೋದು ಅಹಿಂಸೆಯ ಚರಕ ತಿರುಗಿಸುವ ಮುಖಾಂತರ, ಸ್ವಾವಲಂಬನೆಯ ಚರಕ ತಿರುಗಿಸುವ ಮುಖಾಂತರ ಬಂದಿದೆ ಅಂತ ಹೇಳ್ತೇನೆ. ನಮ್ಮ ಪೂರ್ವಜರು ಚರಕವನ್ನು ತಿರುಗಿಸಿ ಅವರ ಬಟ್ಟೆಯನ್ನು ನೇಯ್ದು ಇಡೀ ಬ್ರಿಟಿಷ್ ಸಾಮ್ರಾಜ್ಯವನ್ನು ಮೊಣಕಾಲೂರು ಮೇಲೆ ನಿಲ್ಲುವಂತೆ ಮಾಡಿದ್ದಾರೆ. ಅದು ನಮ್ಮ ಅಹಿಂಸೆಯ ಹೋರಾಟದ ಒಂದು ಕೀರ್ತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಿಮ್ಮ ಪೂರ್ವಜರ ಕೆಲಸ ಏನು ಅಂತ ಹರೀಶ್ ಪೂಂಜರೆ ನೀವು ಹೇಳಬೇಕಾಗಿದೆ. ನಿಮಗೆ ಒಬ್ಬ ನಾಯಕನನ್ನು ಹುಡುಕ್ಲಿಕ್ಕಾಗಲಿಲ್ಲ, ಒಬ್ಬ ಐಕಾನನ್ನು ಇವತ್ತವರೆಗೂ ಸೃಷ್ಟಿ ಮಾಡೋಕ್ಕಾಗಲಿಲ್ಲ. 78 ವರ್ಷ ಆಯಿತು ಸ್ವಾತಂತ್ರ್ಯ ಬಂದು, ನಿಮ್ಮ ಒಂದು ಸ್ವಾತಂತ್ರ್ಯ ಹೋರಾಟಗಾರನ ಐಕಾನನ್ನು ಇವತ್ತುವರೆಗೂ ನೀವು ಸ್ಪಷ್ಟವಾಗಿ ಹೇಳಲಿಕ್ಕೆ ಸಾಧ್ಯವಾಗಿಲ್ಲ. ವಿವೇಕಾನಂದರು ನಮ್ಮವರು ಅಂತ ಹೇಳಿದ್ರಿ, ವಿವೇಕಾನಂದರ ಲೇಖನ, ವಿವೇಕಾನಂದರ ವಿಚಾರಧಾರೆ ಎಲ್ಲ ಬಂದಾಗ ಅವ್ರನ್ನ ದೂರ ಇಟ್ರಿ. ಸರ್ದಾರ್ ವಲ್ಲಭಾಯಿ ಪಟೇಲರು ನಮ್ಮವರು ಅಂತೇಳಿ ಅವರ ಕಂಚಿನ ಪ್ರತಿಮೆ ಮಾಡಿದ್ರಿ. ಅವರ ಬರೆದಿರುವಂಥ ಪತ್ರ, ಅವರು ಮಾಡಿರುವಂಥ ಭಾಷಣಗಳನ್ನು ನೋಡಿ ಅವರನ್ನು ದೂರ ಇಟ್ರಿ. ಭಗತ್ ಸಿಂಗ್ ನಮ್ಮವನು ಅಂತ ಹೇಳಿದ್ರಿ, ಅವರನ್ನು ಕೂಡ ದೂರ ಇಡುವಂಥ ಕೆಲಸ ಇವತ್ತು ಮಾಡ್ತಾ ಇದ್ರಿ. ಇವತ್ತವರೆಗೂ ನೀವು ಒಬ್ಬನೇ ಒಬ್ಬ ಐಕಾನನ್ನು ಹುಡುಕುವಂಥ ಕೆಲಸ ಮಾಡಿಲ್ಲ, ನಿಮಗೆ ಸಿಕ್ಕಿಲ್ಲ, ನಿಮ್ಮ ಪಾತ್ರ ಸ್ವಾತಂತ್ರ್ಯ ಹೋರಾಟದಲ್ಲಿ ಇಲ್ಲ. ಇವತ್ತು ನಮ್ಮ ವೇದ ಪುರಾಣಗಳಲ್ಲಿ ಜೀವಾತ್ಮ ಪರಮಾತ್ಮ ಅಂತ ವಿಚಾರಗಳೆಲ್ಲ ಮಾಡ್ತೀವಿ, ಆದರೆ ಈ ದೇಶಕ್ಕೆ ಒಬ್ಬನೇ ಮಹಾತ್ಮ, ಅದು ಮಹಾತ್ಮ ಗಾಂಧಿ. 164 ದೇಶಗಳಲ್ಲಿ ಯಾರಾದರೂ ಒಬ್ಬ ರೋಲ್ ಮಾಡಲ್ ಇದ್ರೆ, ಅಹಿಂಸೆಗೆ ಒಬ್ಬ ರೋಲ್ ಮಾಡಲ್ ಇದ್ರೆ ಅದು ಮಹಾತ್ಮ ಗಾಂಧಿ. ಒಬ್ಬ ವ್ಯಕ್ತಿಯ ಬಗ್ಗೆ ಅತಿ ಹೆಚ್ಚು ಪುಸ್ತಕಗಳನ್ನು ಎಲ್ಲಾದರೂ ಬರೆದಿದ್ರೆ ಅದು ಮಹಾತ್ಮ ಗಾಂಧಿಯ ಬಗ್ಗೆ. ಒಂದು ವಿಶ್ವದ ಅಗ್ರಗಣ್ಯ ವಿಶ್ವವಿದ್ಯಾಲಯಗಳಲ್ಲಿ ಯಾವುದಾದ್ರೂ ಒಬ್ಬ ವ್ಯಕ್ತಿಯ ಅಧ್ಯಯನ ಪೀಠಗಳಿದ್ದು ಆ ವಿಶ್ವವಿದ್ಯಾಲಯದ ಆತನ ಪ್ರತಿಮೆ ಇದ್ರೆ ಅದು ಮಹಾತ್ಮ ಗಾಂಧಿ. ವಿಶ್ವದ ಎಲ್ಲ ದೇಶಗಳಲ್ಲೂ ಎಲ್ಲಾದರೂ ಒಂದು ಕಡೆ ಮಹಾತ್ಮ ಗಾಂಧಿಯ ಪ್ರತಿಮೆಯನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ. ವಿಶ್ವದ ಎಲ್ಲ ಭಾಷೆಗಳಲ್ಲಿ ಯಾವುದಾದ್ರೂ ವ್ಯಕ್ತಿಯ ಆತ್ಮಚರಿತ್ರೆ, ಆ ವ್ಯಕ್ತಿಯ ಇತಿಹಾಸವನ್ನು ಬರೆದಿದ್ರೆ ಅದು ಕೂಡ ಮಹಾತ್ಮ ಗಾಂಧಿ. ಎಲ್ಲ ಗ್ರಂಥಾಲಯಗಳಲ್ಲಿ ಯಾವುದಾದ್ರೂ ಒಂದು ಪುಸ್ತಕ ಕಡ್ಡಾಯವಾಗಿದ್ದರೆ ಅದು ಕೂಡ ಮಹಾತ್ಮ ಗಾಂಧಿಯ ಪುಸ್ತಕ. ಪ್ರಪಂಚದ ಅತಿ ದೊಡ್ಡ ತತ್ವಜ್ಞಾನಿ ಆಲ್ಬರ್ಟ್ ಐನ್ಸ್ಟೈನ್ ಹೇಳ್ತಾರೆ, ಇಂಥ ಒಬ್ಬ ವ್ಯಕ್ತಿ ಈ ಭೂಮಂಡಲದ ಮೇಲೆ ರಕ್ತ ಮಾಂಸ ಖಂಡಗಳಲ್ಲಿ ಇದ್ದು ಓಡಾಡಿದ್ದಾರೆ ಅಂತ ಹೇಳಿದ್ರೆ ಮುಂದಿನ ಪೀಳಿಗೆಗೆ ಆಶ್ಚರ್ಯ ಆಗ್ಬೋದು ಅನ್ನೋ ವಿಚಾರವನ್ನು ಆಲ್ಬರ್ಟ್ ಐನ್ಸ್ಟೈನ್ ಹೇಳ್ತಾರೆ. ವಿಶ್ವದ ಅಗ್ರಗಣ್ಯ ನಾಯಕರಾದಂಥ ನೆಲ್ಸನ್ ಮಂಡೇಲಾ, ಮಾರ್ಟಿನ್ ಲೂಥರ್ ಕಿಂಗ್, ನಮ್ಮ ಬರಾಕ್ ಒಬಾಮಾ, ಅಟಾಟರ್ಕ್ರಂಥ ಮಹಾನ್ ನಾಯಕರಿಗೆ ಪ್ರೇರಣೆ ಕೊಟ್ಟಂಥ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಅದು ಮಹಾತ್ಮ ಗಾಂಧಿ. ಯಾಕೆ ಗಾಂಧಿ ಬಗ್ಗೆ ಇಷ್ಟೊಂದು ದ್ವೇಷ? ಗಾಂಧಿ ಅಂಥದ್ದೇನು ಇವರಿಗೆ ಮಾಡಿದ್ದಾರೆ, ಯಾಕೆ ದ್ವೇಷ ಅಂತ ಹೇಳಿದ್ರೆ, ಬುದ್ಧ, ಮಹಾವೀರ, ನಾರಾಯಣ ಗುರುರಂಥ ಮಹಾನ್ ದಾರ್ಶನಿಕರು, ಮಹಾನ್ ಚಿಂತಕರ ಅಹಿಂಸಾ ಹಾದಿಯಲ್ಲಿ ಬಂದು ಮಹಾತ್ಮ ಗಾಂಧಿ ಒಂದು ರಕ್ತರಹಿತ ಕ್ರಾಂತಿ ಮಾಡಬೇಕು, ಅಹಿಂಸೆಯಿಂದ ಎಲ್ಲವೂ ಸಾಧ್ಯ ಅನ್ನುವ ಸಂದೇಶವನ್ನು ಸಾರಿದರು. ಸೂರ್ಯ ಮೃಗದ ಸಾಮ್ರಾಜ್ಯದ ವಿರುದ್ಧ ಬಂದೂಕು, ಫಿರಂಗಿ, ಸೇನೆ ಎಲ್ಲ ಇದ್ದರೂ ಕೂಡ ಅವರ ವಿರುದ್ಧ ಹೋರಾಟವನ್ನು ಮಾಡಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದರು. ಮಹಾತ್ಮ ಗಾಂಧಿಯವರ ಬಗ್ಗೆ ಈ ಒಂದು ವಿವಿಧತೆ ಇರುವಂಥ ದೇಶ, ಹಲವಾರು ಭಾಷೆ, ಧರ್ಮ, ಜಾತಿ ಎಲ್ಲವನ್ನು ಒಗ್ಗೂಡಿಸಿ ಎಲ್ಲ ಪ್ರಾಂತ್ಯದ ನಾಯಕರನ್ನು ಒಗ್ಗೂಡಿಸಿದ್ರಲ್ಲ, ಅದಕ್ಕೆ ಇವರ ಮೇಲೆ ದ್ವೇಷ. ಗಾಂಧಿಯ ಭಜನೆಯ ಒಂದು ಸಾಲು, ಈಶ್ವರ ಅಲ್ಲ ತೇರೆ ನಾಮ್ ಸಪ್ಪು ಸನ್ಮತಿ ದೇ ಭಗವಾನ್ ಅಂತ ಏನು ಈ ಸಾಲಿದೆ, ಇದು ಇವತ್ತಿಗೂ ಈ ಮನಸ್ಥಿತಿಯವರಿಗೆ ಇದನ್ನು ಜೀರ್ಣಿಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಎಲ್ಲರನ್ನು ಒಂದು ಮಾಡಿದ್ರು, ಹಿಂದೂ, ಕ್ರೈಸ್ತ, ಮುಸ್ಲಿಂ, ಪಾರ್ಸಿ, ಜೈನ, ಬೌದ್ಧ ಎಲ್ಲರನ್ನು ಒಂದು ಮಾಡಿದ್ರಲ್ಲ, ಇದನ್ನು ಇವತ್ತವರೆಗೂ ಇವರಿಗೆ ಜೀರ್ಣಿಸ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅಸ್ಪೃಶ್ಯತೆಯ ವಿರುದ್ಧ ಹೋರಾಟ ಮಾಡ್ತಾರೆ, ಇದನ್ನು ಜೀರ್ಣಿಸ್ಕೊಳ್ಳಿಕ್ಕೆ ಸಾಧ್ಯತೆ ಆಗ್ತಾ ಇಲ್ಲ. ಅಸಮಾನತೆಯ ವಿರುದ್ಧ ಹೋರಾಟ ಮಾಡ್ತಾರೆ, ಇದನ್ನು ಜೀರ್ಣಿಸ್ಕೊಳ್ಳೋಕ್ಕೆ ಸಾಧ್ಯವಾಗ್ತಾ ಇಲ್ಲ. ಒಂದು ಕ್ಲಾರಿಟಿಯೇ ಇಲ್ಲದಂಥ ಸೈನಿಕರನ್ನು ಈ ಪಕ್ಷ ಕಟ್ಕೊಂಡಿದೆ. ಮೋದಿಯವರು ಒಂದು ಕಡೆ ಹೇಳ್ತಾರೆ, ನಾನು ಗಾಂಧಿ ಹುಟ್ಟಿದ ದೇಶದಿಂದ ಬಂದಿದ್ದೀನಿ, ನಾನು ಗಾಂಧಿಯ ನಾಡಿನವನು ಅಂತ ಹೇಳ್ತಾರೆ, ಗಾಂಧಿಯ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡ್ತಾರೆ. ಇನ್ನೊಂದು ಕಡೆ ಹೇಳ್ತಾರೆ, ಗಾಂಧಿ ಈ ದೇಶಕ್ಕೆ ಪರಿಚಯ, ವಿಶ್ವಕ್ಕೆ ಪರಿಚಯ ಆಗಿದ್ದು ಗಾಂಧಿ ಸಿನಿಮಾ ಬಂದ ನಂತರ ಅಂತ ಹೇಳ್ತಾರೆ. ಇದರಿಂದ ಯಥ ರಾಜ ತಥಾ ಪ್ರಜಾ, ರಾಜ ಹೇಗೆ ಯೋಚನೆ ಮಾಡ್ತಾರೆ ಅದೇ ರೀತಿ ಪ್ರಜೆಗಳು, ಅವರ ಶಿಷ್ಯಂದಿರು ಯೋಚನೆ ಮಾಡ್ತಾರೆ. ಆರ್ ಎಸ್ ಎಸ್ನ ಮತ್ತು ಗಾಂಧಿಯ ಬಗ್ಗೆ ಒಂದು ವಿಶೇಷವಾದ ವಿಚಾರವನ್ನು ಹೇಳ್ತೇನೆ. ಆರ್ ಎಸ್ ಎಸ್ನಲ್ಲಿ ನಿತ್ಯ ಸ್ಮರಣೆ ಅಂತ ಒಂದು ಪಾಠ ಇದೆ. ಅದರಲ್ಲಿ
ನಿತ್ಯವಾಗಿ ಈ ದೇಶಕ್ಕೆ ಕೊಡುಗೆ ಕೊಟ್ಟವ್ರನ್ನ ಆರ್ ಎಸ್ ಎಸ್ನವರು ಸ್ಮರಣೆ ಮಾಡ್ತಾರೆ. ನಾಗಾರ್ಜುನ ಭಾರದ್ವಾಜ, ಆರ್ಯಭಟೋ ವಸುರ್ಬುಧ, ದೇವೋ ವೆಂಕಟರಾಮಶ್ಚ, ವಿಜ್ಞಾನ ರಾಮಾನುಜಾಯ, ರಾಮಕೃಷ್ಣೋ ದಯಾನಂದೋ, ರವೀಂದ್ರೋ ರಾಮಮೋಹನ, ರಾಮತೀರ್ಥೋ ರವೀಂದ್ರಶ್ಚ, ವಿವೇಕಾನಂದ ಉದ್ದೇಶ, ದಾದಾಬಾಯಿ ಗೋಪಬಂಧು, ತಿಲಕೋ ಗಾಂಧಿ ರಾದೃತ, ರಾಮಣೋ ಮಾಲವೀಯಶ್ಚ, ಶ್ರೀ ಸುಬ್ರಹ್ಮಣ್ಯ ಭಾರತಿ. ಇದು ಆರ್ ಎಸ್ ಎಸ್ನವರು ಕೂಡ ಗಾಂಧಿಯ ಬಗ್ಗೆ ಒಂದು ಅವರ ನಿತ್ಯ ಸ್ಮರಣೆಯಲ್ಲಿ ಮಾಡ್ತಾರೆ. ನೀವು ಯಾವ ಸಂಘಟನೆಯಿಂದ ಬಂದಿದ್ದೀರಿ ಪೂಂಜಾರಿ ಅಂತ ನಿಮ್ಮನ್ನು ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆರ್ ಎಸ್ ಎಸ್ನ ಸಂಚಾಲಕರು ಕೂಡ ಗಾಂಧಿಯ ಬಗ್ಗೆ ಹೇಳ್ತಾರೆ. ಅವರು ಹೇಳ್ತಾರೆ, ಗಾಂಧಿಯೊಬ್ಬ ಕಟ್ಟ ಹಿಂದೂ. ಗಾಂಧಿಯವರು ಗ್ರಾಮ ಸ್ವರಾಜ್ಯ ಪರಿಕಲ್ಪನೆ ಉತ್ತಮವಾದುದು. ಗಾಂಧಿಯವರನ್ನು ತಿಳಿಯುವಾಗ ಹಿಂದಿನ ಘಟನೆಗಳನ್ನು ಮಾತುಗಳನ್ನು ಅಕ್ಷರಶಃ ಅರ್ಥೈಸಬಾರದು. ಅದು ಆ ಕಾಲದ ಘಟನೆಗಳಷ್ಟೇ, ಗಾಂಧಿ ಅದನ್ನೆಲ್ಲ ಮೀರಿದ ವ್ಯಕ್ತಿತ್ವ ಅಂತ ಆರ್ ಎಸ್ ಎಸ್ನ ಸರಸಂಚಾಲಕರು ಕೂಡ ಹೇಳ್ತಾರೆ. ಇಂಥ ಒಂದು ಕ್ಲಾರಿಟಿ ನಿಮಗೆ ಯಾಕೆ ಬರಲಿಲ್ಲ? ಈ ಇಡೀ ವ್ಯವಸ್ಥೆ, ಈ ಇಡೀ ಸಂಘಟನೆಯಲ್ಲಿ ಕ್ಲಾರಿಟಿ ಇಲ್ಲದ ಜನನೇ ಇರೋದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದರೊಂದಿಗೆ ಬಾಂಗ್ಲಾದೇಶದ ವಿಚಾರವನ್ನು ಮಾಡ್ತಾರೆ. ಇಲ್ಲಿ ದ್ವಂದ್ವ ನೀತಿ, ಇಲ್ಲಿ ಅಲ್ಪಸಂಖ್ಯಾತರ ವಿರುದ್ಧ, ಅಲ್ಲಿ ಅಲ್ಪಸಂಖ್ಯಾತರ ಪರ. ಬಾಂಗ್ಲಾ ಅಂತ ಒಂದು ಸಣ್ಣ ದೇಶ ಕೂಡ ಇವತ್ತು ಒಂದು ಹೇಳಿಕೆಯನ್ನು ಕೊಟ್ಟಿದೆ, ನಾವು ಇಲ್ಲಿಯ ಎಲ್ಲ ಅಲ್ಪಸಂಖ್ಯಾತರ ರಕ್ಷಣೆಯನ್ನು ಮಾಡ್ತೇವೆ, ಒಂದು ವಿಶೇಷವಾದ ಸೆಲ್ಲನ್ನು ಮಾಡಿ ಮಾನವ ಹಕ್ಕುಗಳ ಉಲ್ಲಂಘನೆ ಎಲ್ಲೆಲ್ಲ ಆಗ್ತಾ ಇದೆ ಅದನ್ನೆಲ್ಲ ತಡೆ ಹಿಡಿತೇವೆ, ಆ ಎಲ್ಲ ಬಾಂಗ್ಲಾದವರಿಗೆ ಒಂದು ರಕ್ಷಣೆಯನ್ನು ಕೊಡ್ತೇವೆ ಅನ್ನೋ ವಿಚಾರವನ್ನು ಕೂಡ ಹೇಳಿದ್ದಾರೆ. ಅಂಥ ಸಣ್ಣ ದೇಶ ಅಲ್ಪಸಂಖ್ಯಾತರಿಗೆ ರಕ್ಷಣೆ, ಹಿಂದೂ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಕೊಡುತ್ತೆ ಅಂತ ಹೇಳಿದ್ರೆ ನಿಮಗೆ ಧೈರ್ಯ ಇದ್ದರೆ ನೀವು ಕೂಡ ಆ ಮಾತು ಹೇಳಿ ನೋಡೋಣ. ಇವತ್ತು ದ್ವೇಷ ಬೇಡ, ಎಲ್ಲರನ್ನೂ ಸೇರಿಸುವಂಥ ಕೆಲಸವನ್ನು ನೀವು ಮಾಡಿ. ನೀವು ಮೊನ್ನೆ ಶಾಸಕರು ಕೊಟ್ಟಿರುವಂಥ ಹೇಳಿಕೆಗೆ ಈಗಾಗಲೇ ಬೆಳ್ತಂಗಡಿ ಠಾಣೆಯಲ್ಲಿ ನಾವು ದೂರನ್ನು ಕೊಟ್ಟಿದ್ದೇವೆ. ಆ ವೇದಿಕೆಯಲ್ಲೇ ತಹಸೀಲ್ದಾರ್ ಇದ್ದರು, ಪೊಲೀಸ್ ಅಧಿಕಾರಿಗಳಿದ್ರು, ಇಒ ಇದ್ದರು, ಆ ಅಧಿಕಾರಿಗಳೇ ಸೋಮಟ್ಟು ಕೇಸ್ ತಗೋಬೇಕಾಗಿತ್ತು. ಈಗ ಅದನ್ನು ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವೆ, ಆ ಕಂಪ್ಲೇಂಟ್ಗೆ ಒಂದು ಲೀಗಲ್ ಒಪಿನಿಯನ್ ತಗೊಂಡು FIR ರಿಜಿಸ್ಟರ್ ಮಾಡಬೇಕು. ನಾವು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯನ್ನು ಕೇಳ್ಕೊಳ್ತಾ ಇದ್ದೇವೆ, ದೇಶದ್ರೋಹದ ಸೆಕ್ಷನ್ ಅಡಿಯಲ್ಲಿ ಶಾಸಕರನ್ನು ಬುಕ್ ಮಾಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೇವೆ.